ಹೌದು ಯಾಕ್ ಟೆನ್ಸ್ಡ್ ಆಗಿದ್ಯಾ ಒಬ್ರು ಕೇಸ್ ತಗೋತಾ ಇಲ್ಲ ಆದಿ ಚುರೆಲ್ಲ ಲಾಯರ್ ಯಾಕ್ ಆಗಿದ್ದಾರೆ ಅಂತ ಅರ್ಥ ಆಗ್ತಾ ಇಲ್ಲ ಅವರ್ ತಾನೆ ಏನು ಮಾಡ್ತಾರೆ ಕೆಲವರಿಗೆ ಸೂರ್ಯಕಾಂತ್ ಮೇಲಿನ ಭಯ ಇನ್ ಕೆಲವರಿಗೆ ತಾವು ಗೆಲ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಇಲ್ಲ ಹಾಗಾದ್ರೆ ತಪ್ಪು ಮಾಡದೆ ಹೋದ್ರು ಶಿಕ್ಷೆ ಅನುಭವಿಸಬೇಕು ಅಂತ ಹೇಳ್ತಾ ಇದ್ಯಾ ಶಿಕ್ಷೆ ಆಗುತ್ತೆ ಅಂತ ನೀನೇ ಯಾಕ ಅನ್ಕೋತಿದ್ಯಾ ಇದೆಲ್ಲ ಒಂದು ಪರೀಕ್ಷೆ ನೋಡು ಮೈಸೂರಲ್ಲಿ ಒಬ್ಬರು ಲಾಯರ್ ಇದ್ದಾರೆ ಅವರನ್ನ ಹೋಗಿ ಮೀಟ್ ಮಾಡು ನೀನೇ ಒಂದಸಲ ಮಾತಾಡಬಹುದಲ್ಲ ಅಯ್ಯಯ್ಯೋ ಅವರು ನನ್ನ ಹೆಸರು ಕೇಳಿದ್ರೆ ಕೇಸ್ ತಗೊಳ್ಳೋದಿರಲಿ ನಾನು ಇರೋ ಕಡೆ ತಲೆನೋ ಹಾಕ್ ಮಲ್ಕೊಳ್ಳೋದಿಲ್ಲ ಅಂತದ್ದೇನ್ ಮಾಡ್ದೆ ಏನಿಲ್ಲ ಒಂದಸರಿ ನನ್ನ ನನ್ನ ಫ್ರೆಂಡ್ಸ್ನ ಪೊಲೀಸ್ ಸ್ಟೇಷನ್ ಇಂದ ಬಿಡಿಸ್ಕೊಂಡು ಬಂದಿದ್ರು ಅವರು ಫೀಸ್ ಕೊಡ್ಲಿ ಅದಕ್ಕೆ ಕೋಪ ಸೋ ದಯವಿಟ್ಟು ಅವರಿಗೆ ನನ್ನ ಹೆಸರು ಮಾತ್ರ ಹೇಳಬೇಡ ಓಕೆ ಓಕೆ यार बेकागितो नानु लॉयर नागराज और ना मीट मार बेकागितो हाँ तो नाने नान ऐश्वर्या अंता उदय चंद्र ग्रुप ऑफ कंपनीज़ इंदा नी वो न्यूज़पेपर अल वो दिर बेकला ई केस नी वे हैंडल मार बेकु सर हाँ आई तमा यस प्रोसेड योर हानर पब्लिक प्रासिक्यूटर उदयचंद्रवर निर्लक्ष साव नो शिक्षे नवे परिहार को करणे तोरस कण्णीर हरस प्रतियो मनुष्य कर्तव्य उदयचंद्रवर कारणना सुु सत्य मोदन आस्पत्र साव नो कारण डेट एक्सपैरी आगे औषधी नम पब्लिक प्रासिक्यूटर मर्त आगे ये मेडिसन मिनिमम वर्ष डेट एक्सपैरी टाइम अट द सेम टाइम उदयचंद्रवर मेडिसन कंपनी प्रारंभ आगे ना आर तिंग अंदमे अपवाद सुनर इन विषय उदयचंद्रवर टेंडर तक टेटवैक लोकल अनस्थीशिया जो ग्लूकोस ईटम ಸಾವಾಗಿರೋದು ಮಲೇರಿಯಾಗೆ ಕೊಟ್ಟಿರೋ ಇಂಜೆಕ್ಷನ್ ಇಂದ ಸೋ ಆ ಮೆಡಿಸಿನ್ ಇವರ ಕಂಪನಿಯಿಂದ ಬಂದಿದ್ದಲ್ಲ ಹಾಗಿದ್ ಮೇಲೆ ಆ ಔಷಧಿ ಎಲ್ಲಿಂದ ಬಂತು ಮತ್ತು ಉದಯಚಂದ್ರ ಅವರ ಕಂಪನಿಯ ಲೇಬಲ್ ಅದರ ಮೇಲೆ ಅಂಟಿಸಿದವರು ಯಾರು ಅದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ನಾನು ಕೆಲವರನ್ನ ವಿಚಾರಣೆ ಮಾಡಬೇಕಾಗಿದೆ ಪರ್ಮಿಷನ್ ಗ್ರಾಂಟೆಡ್ ಮೊದಲನೆಯದಾಗಿ ಗೂಡ್ಸ್ ವೆಹಿಕಲ್ ಡ್ರೈವರ್ ಪ್ರಕಾಶ್ ಓಯ್ ಗೂಡ್ಸ್ ತಂದ ನೀನೆ ತಾನೆ ಹೌದು ಸರ್ ನಮಸ್ಕಾರ ಸರ್ ನನಗೆ ಲೇಬಲ್ಸ್ ಕೊಟ್ಟವರು ಸ್ಟೋರ್ ಇನ್ಚಾರ್ಜ್ ಪ್ರಮೀಳಾ ಅವರು ಜಾಹೇಡು ಏನು ನಡೀತು ಲಪ್ಪೊಂದು ನನಗೆ ಈ ಕೆಲಸ ಮಾಡಿದ್ರೆ 50000 ರೂಪಾಯಿ ಕೊಡ್ತೀನಿ ಅಂದ್ರು ಏನು ಮಾಡ ಸ್ವಾಮಿ ಬಡತನ ದುಡ್ಡಿನ ಆಸೆಗೆ ಹೀಗೆ ಮಾಡ್ದೆ ಸರ್ ಅವತ್ತು ಬಂದಿದ್ದ ಗಾಡಿ ನಂಬರ್ KA05 5005 ಅದರ ಬದಲಾಗಿ ನಮ್ಮ ಯಜಮಾನರ ಗಾಡಿ ನಂಬರ್ನ ನಾನೇ ಬರ್ದೆ ಸರ್ ಆ ಮೆಡಿಸಿನ್ಸ್ ನೆಲ್ಲ ಹಿಂದಿನ ದಿನ ನಾನೇ ಒಂದು ಇನ್ವಾಯ್ಸ್ ಹಾಕಿ ತರಿಸ್ಕೊಂಡಿದ್ದೆ ಆಮೇಲೆ ಅದನ್ನ ನಮ್ಮ ಕಂಪನಿ ಹೆಸರಲ್ಲಿ ಡಿಸ್ಪ್ಯಾಚ್ ಮಾಡಿದೆ ಇದೇ ಸತ್ಯ ಇವರ ಆನರ್ ಸೋ ಅವತ್ತು ಬಂದ ವೆಹಿಕಲ್ ಉದಯಚಂದ್ರ ಅವರದಲ್ಲ ಸೂರ್ಯಕಾಂತ್ ಅವರದು ಅಷ್ಟೇ ಅಲ್ಲದೆ ಈ ಕೆಲಸ ಮಾಡೋದಕ್ಕೆ ಈ ನಾಲ್ಕು ಜನಕ್ಕೆ ತಲಾ 50000 ರೂಪಾಯಿ ಚೆಕ್ ಕೊಟ್ಟಿದ್ದಾರೆ ಅದರ ಜೆರಾಕ್ಸ್ ಕಾಪಿಸು ಇಲ್ಲಿದೆ ಇಲ್ಲ ಇದೆಲ್ಲ ಸುಳ್ಳು ಇವರ ಆನರ್ ನನ್ನನ್ನು ಸಿಗಾಕ್ಸ್ಬೇಕು ಅಂತ ಇವರೆಲ್ಲ ಮಾಡ್ತಾರೆ ಕುತಂತ್ರ ಇದು ಸೈಲೆನ್ಸ್ ಸೈಲೆನ್ಸ್ ವಾದ ವಿವಾದಗಳನ್ನು ಪರಿಶೀಲಿಸಿದ ನಂತರ ಉದಯಚಂದ್ರ ಅವರು ನಿರಪರಾಧಿ ಎಂದು ಸಾಬೀತಾಗಿದ್ದು ಅವರನ್ನು ಬಿಡುಗಡೆ ಮಾಡಿ ನಡೆದ ಸಾವು ನೋವುಗಳಿಗೆ ಸೂರ್ಯಕಾಂತ್ ಕಾರಣರಾಗಿದ್ದರಿಂದ ಅವರಿಗೆ 1 ಲಕ್ಷ ರೂಪಾಯಿ ದಂಡ ಹಾಗೂ 6 ತಿಂಗಳ ಕಾಲ ಕಾರಾಗೃಹ ಶಿಕ್ಷೆಯನ್ನು ವಿಧಿಸಲಾಗಿದೆ ಇವತ್ತು ನೀವು ಬರಿ ನನ್ನ ಗೌರವ ಕಾಪಾಡಿಲ್ಲ ನಮ್ಮ ಕಂಪನಿ ಗೌರವವನ್ನು ಕಾಪಾಡಿದ್ರೆ ಅಯ್ಯೋ ದೊಡ್ಡ ಮಾತು ಇನ್ನು ಮುಂದೆ ನಮ್ಮ ಕಂಪನಿಗೆ ನೀವೇ ಲೀಗಲ್ ಅಡ್ವೈಸ್ ಅಲ್ಲ ಅದು ಮೈಸೂರು ನಮ್ಮ ಇಲ್ಲೇ ಬಂದು ಸೆಟ್ಲ್ ಆಗಿಬಿಡಿ ಅದಲ್ಲ ಹುಟ್ಟಿ ಬೆಳೆದ ಊರು ಬಾಳಿದ ಮನೆ ಸೆಂಟಿಮೆಂಟಲ್ ಫೀಲಿಂಗ್ ಓಕೆ